ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಜಿಂದಾ ಪಂಚಾಯತಿ ಬಳ್ಳಾರಿ ವತಿಯಿಂದ ನಾವು ವಿಶ್ವ ಜಲ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ. ಸೊ ಅದ್ರ ಜೊತೆಗೆ ನಾವು ಇವತ್ತು ಅದ್ರ ಸಂಬಂಧಪಟ್ಟಂಗೆ ಬ್ರೋಚರ್ಸು ಮತ್ತು ಅದ್ಯಾವುದು ಜಲ ಜೀವನ್ ಮಿಷನ್ ಈ ಸಂಬಂಧ ಬುಕ್ಲೆಟ್ಸ್ಗಳನ್ನು ಬಿಡುಗಡೆ ಮಾಡಿದ್ವಿ, ಕಾರ್ಯಕ್ರಮ ಮಾಡಿದ್ವಿ. ಸೊ ಅದೇ ರೀತಿ ನಾನು ಜನಗಳಿಗೆ ಏನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೊ ನೀವು ಸಾಧ್ಯವಾದಷ್ಟು ನೀರನ್ನು ಮಿತವಾಗಿ ಬಳಸಿ, ಆಮೇಲೆ ಗ್ರೌಂಡ್ ವಾಟರ್ನ ಹೆಚ್ಚಿಗೆ ಮಾಡಲಿಕ್ಕೆ ನೀವು ಸಾಧ್ಯವಾದಷ್ಟು ಇಂಗು ಗುಂಡಿಗಳನ್ನು ಮರಗಳನ್ನು ನೆಡೋದನ್ನು ನೀವು ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಜಲ ದಿನಾಚರಣೆಯನ್ನು ನಾವು ಜಿಲ್ಲಾ ಪಂಚಾಯತ್ನಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳವರ ನೇತೃತ್ವದಲ್ಲಿ ಆಚರಣೆ ಮಾಡಿದ್ದೀವಿ. ನಾವು ಈ ದಿನ ಒಂದು ನಿಮಿತ್ತ ಮಾಡಿಕೊಂಡು ನಮಗೆ ನಾವು ಸಾಕಷ್ಟು ಕುಡಿಯುವ ಕಾಮಗಾರಿಗಳನ್ನು ನಾವು ಮಾಡ್ತೀವಿ. ಜಲ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಮತ್ತು ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಮಾಡ್ತಾ ಇದ್ದೀವಿ. ನಾವು ಇದೇ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನಾವು ಒಂದು ಗಮನಿಸಿದ್ದೀವಿ, ಸಾಕಷ್ಟು ನಮಗೆ ಬಳಕೆಗೆ ಇರೋ ನೀರು 2% ಮಾತ್ರ ಇರೋದು. ಇನ್ನು 98% ನೀರು ಸಮುದ್ರ ನೀರು, ಆ ನೀರೆಲ್ಲ ಇರುತ್ತೆ, ಅದು ಬಳಕೆಗೆ ಬರಲ್ಲ. ಆ ಇರೋ 2% ನೀರನ್ನು ನಾವು ಎಲ್ಲದಕ್ಕೂ ಕುಡಿಯೋಕ್ಕೂ ಅಡಿಗೆಗೂ ಎಲ್ಲದಕ್ಕೂ ಬಳಕೆಗೂ ಎಲ್ಲದಕ್ಕೂ ಅದೇ ಬೇಕಾಗುತ್ತೆ. ಅದನ್ನು ನಾವು ಭಾಳಷ್ಟು ಮುತುವರ್ಜಿಯಿಂದ ಉಳಿಸ್ಕೋಬೇಕಾಗಿದೆ. ಅದನ್ನು ನಾವೇನು ಮಾಡ್ತಿದ್ದೀವಿ, ಇಲ್ಲಿವರೆಗೂ ಗ್ರೌಂಡ್ ವಾಟರ್ ಅಂತರ್ಜಲ ನೀರನ್ನು ತೊಗೊಂಡು ಬರೀ ಬಳಸೋದೇ ಯೋಚನೆ ಮಾಡ್ತಿದ್ದೀವಿ. ನಾ ಅದಕ್ಕೆ ಮತ್ತೆ ಅಂತರ್ಜಲಕ್ಕೆ ಹಾಕಿ ಅದು ಅಂತರ್ಜಲದ ಮಟ್ಟ ರೈಸ್ ಮಾಡೋಕ್ಕೆ ನಾವೇನು ಯೋಚನೆ ಮಾಡ್ತಾ ಇಲ್ಲ. ಮಾಡಿದರೂ ಕೂಡ ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೆಲಸಗಳಾಗ್ತಾ ಇಲ್ಲ. ಹಾಗಾಗಿ ಮುಂಚೆ 300 ಅಡಿ 400 ಅಡಿಗೆ ಸಿಗ್ತಾ ಇದ್ದ ನೀರು ಈಗ ಬೆಂಗಳೂರು ಕೋಲಾರ ಆ ಕಡೆಗೆಲ್ಲ 1000 ಅಡಿ 1200 ಅಡಿ 1500 ಅಡಿವರೆಗೆ ನೀರು ಹೋಗ್ತಾ ಇದೆ. ಸೊ ನಾವು ಇದೇ ಸ್ಪೀಡಲ್ಲಿ ನೀರಿನ ಬಳಕೆಯನ್ನು ಮಾಡ್ಕೊಂಡು ಹೋದರೆ ಮುಂದಿನ 20 ವರ್ಷ ಆದಮೇಲೆ 50% ಜನರಿಗೆ ನೀರೇ ಕೊಡೋಕ್ಕಾಗಲ್ಲ. ಆ ಒಂದು ಪರಿಸ್ಥಿತಿ ಇದೆ ಇವಾಗ. ಈಗ ನಾವು ಕುಡಿಯೋದನ್ನೇ ಕೆರೆಗಳು ಮಾಡಿವಿ, ನಮ್ಮ ಇಲಾಖೆಗಳನ್ನ ಕೆರೆಗಳು ಮಾಡಿದ್ದೀವಿ. ಅದನ್ನು ಈ ಕಡೆ ಎಲ್ಲ ಇನ್ನು ಬಳ್ಳಾರಿ ಸಿರುಗುಪ್ಪ ಇನ್ನೂ ಅಂತ ಆ ಮಟ್ಟಕ್ಕೆ ಪ್ರಾಬ್ಲಮ್ ಇಲ್ಲ. ಸುಮಾರು 62 ಕೆರೆಗಳಿದ್ದಾವೆ ನಮ್ಮಲ್ಲಿ. ಸೊ ನೀರನ್ನು ಕೊಡ್ತಾ ಇದ್ದೀವಿ ನಾವು. ಬೇಸಿಗೆ ಕಾಲದಲ್ಲಿ ಕಾಲುವೆಯಲ್ಲಿ ನದಿಯಲ್ಲಿ ನೀರು ಬತ್ತಿ ಹೋದಾಗ ಅದೇ ಕೆರೆಗಳೇ ನಮಗೆ ಆಧಾರ. ಆ ಕೆರೆಗಳನ್ನು ಕಂಟಾಮಿನೇಷನ್ ಮಾಡಬಾರ್ದಲ್ಲ, ಅದನ್ನಾದರೂ ಸದ್ಬಳಕೆ ಮಾಡ್ಕೋಬೇಕು. ಅಲ್ಲಿ ಶೌಚಕ್ಕೆ ಹೋಗೋದು, ಇನ್ನೊಂದು ಇವ್ರು ದನಕರುಗಳನ್ನು ತೊಳೆಯೋದು ಅವೆಲ್ಲ ಮಾಡೋಕ್ಕೆ ಹೋದರೆ ಆಗಂಗಿಲ್ಲ. ಸೊ ಅದನ್ನು ಮಾತ್ರ ಕುಡಿಯೋ ನೀರಿನ ಕೆರೆಗಳನ್ನ ಮಾತ್ರ ಭಾಳ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೋಬೇಕು. ಅದನ್ನು ಮುಂದೆ ಕೆನಾಲಲ್ಲಿ ನೀರು ಬರೋವರೆಗೂ 4 ತಿಂಗಳಾಗ್ಬೋದು 6 ತಿಂಗಳಾಗ್ಬೋದು ಅದನ್ನು ಸದ್ಬಳಕೆ ಮಾಡ್ಕೋಬೇಕು. ಆಮೇಲೆ ಸಾಕಷ್ಟು ನಾವು ವಾಲ್ಸ್ ಹಂಗೆ ಆನ್ ಮಾಡಿ ಹೋಗ್ತಾ ಇರ್ತಾರೆ ವಾಟರ್ಮ್ಯಾನ್ಗಳು ಪಂಚಾಯತಿಗಳಲ್ಲಿ, ನೀರು ಹರ್ಕೊಂಡು ಹೋಗ್ತಾ ಇರ್ತದೆ. ನೀರು 1/2 ಅವರ್ 1 ಅವರ್ ಬಿಟ್ಟರೆ ಸಾಕು, ಬೆಳಗಿನ ಸಾಯಂಕಾಲವರೆಗೆ ಬಿಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಪಟ್ಟಣದಲ್ಲಿ ಆ ರೀತಿ ವ್ಯವಸ್ಥೆ ಇರ್ತದೆ. ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ವಾಟರ್ಮ್ಯಾನ್ಗಳು ಪದೇ ಪದೇ ಹೋಗಿ ವಾಲ್ ಆನ್ ಮಾಡೋಕೆ ಆಗಲ್ಲಂತೆ, ಬೆಳಗ್ಗೆ ಹೋದವರು ರಾತ್ರಿ ಸಂಜೆಗೆ ಬರ್ತಾರೆ. ಸೊ ನೀರು ಬಳಕೆ ಆದಷ್ಟು ಬಳಕೆ ಆಗುತ್ತೆ, ಆಮೇಲೆ ಹರ್ಕೊಂಡು ಹೋಗ್ತಾ ಇರ್ತಾರೆ ರೋಡಲ್ಲಿ. ಇದನ್ನು ನಾವು ನೋಡಿ ಸುಮ್ಮನೆ ಇರಬಾರ್ದು, ಇದ್ರ ಬಗ್ಗೆ ಜಾಗೃತಿ ಅವರಲ್ಲಿ ಮೂಡಿಸ್ಬೇಕು. ಪಂಚಾಯತಿ ಮಟ್ಟದಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಬೇಕು. ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಇಲಾಖೆ ಯಾವ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದೆ? ಅದು ಇವಾಗ ನಮ್ಮಲ್ಲಿ ISN ಸಪೋರ್ಟ್ ಆಕ್ಟಿವಿಟಿ ಅಂತೇಳಿ ಒಂದು ಟೀಮೇ ಇದೆ. ಸಪೋರ್ಟ್ ಆಕ್ಟಿವಿಟಿ ಅಂದ್ರೆ ಏನ್ಬಿಟ್ಟು ನಾವು ಜಲ ಜೀವನ್ ಮಿಷನ್ ಯೋಜನೆ ಅದನ್ನ ಎದಕ್ಕೆ ಮಾಡಬೇಕು, ಅದು ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ಅವರು ಜನರಿಗೆ ಹೇಳ್ತಾರೆ. ಸಾಕಷ್ಟು ಜಲ ಜೀವನ್ ಮಿಷನ್ ಬಂದಾಗ, ಸ್ಟಾರ್ಟಿಂಗ್ ಬಂದಾಗ ಪಬ್ಲಿಕ್ ಅದನ್ನು ರಿಸೀವ್ ಮಾಡ್ಕೊಳ್ಳಿಲ್ಲ. ಆ ಮೀಟರ್ ಅಳವಡಿಸಬೇಕಾಗಲಿ ಸಾಕಷ್ಟು ಅನುಮಾನಗಳಿದ್ದವು. ಈಗ ಇಲ್ಲಿವರೆಗೂ ಸಮೃದ್ಧವಾಗಿ ನೀರು ಬಳಸಿಬಿಟ್ಟು ಈಗ 55 ಲೀಟರ್ ನೀರು ಬಳಸಬೇಕಂದ್ರೆ ರಿಸ್ಟ್ರಿಕ್ಷನ್ ಮಾಡೋಕೆ ಹೋದರೆ ಅವರಿಗೆ ತೊಂದರೆ ಆಗುತ್ತೆ. ಸೊ ಈಗ ಅವ್ರಿಗೆ ಅದು ಆ ಥರ ಸಪೋರ್ಟ್ ಆಕ್ಟಿವಿಟಿ ಮಾಡಿಕೊಂಡು ಜನರಿಗೆ ತಿಳುವಳಿಕೆ ಕೊಡ್ತೀವಿ. ನೀರನ್ನು ಮಿತ ಬಳಕೆ ಮಾಡೋ ಬಗ್ಗೆನೂ ಹೇಳ್ತೀವಿ ನಾವು, ಯೋಜನೆ ಬಗ್ಗೆನೂ ಹೇಳ್ತಾ ಇದ್ದಾರೆ. ಸೊ ಇಲಾಖೆ ವತಿಯಿಂದ ನಾವು ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ನಾವು ಪಂಚಾಯತಿ ಮಟ್ಟದಲ್ಲಿ ಕೊಡೋ PDOಗಳು ಕೂಡ ಸಾಕಷ್ಟು ಟ್ರೈನಿಂಗ್ ಕೊಟ್ಟಿದ್ದೀವಿ. ಈ ಥರ ಒಂದು ಜಲೋತ್ಸವ ಕಾರ್ಯಕ್ರಮ ಏನಿದೆಯಲ್ಲ, ಇದನ್ನು ಪಂಚಾಯತಿ ಮಟ್ಟದಲ್ಲಿ ಆಗಬೇಕಿನ್ನು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆದರೆ ಗ್ರಾಮಸ್ಥರಿಗೆ ಇದ್ರ ಅವೇರ್ನೆಸ್ ತಿಳುವಳಿಕೆ ಬಂದರೆ ಇನ್ನು ಹೆಚ್ಚಿನ ಒಂದು ರಿಸಲ್ಟ್ ಬರ್ತದೆ. ಇದರಿಂದ ಸುರೇಂದ್ರನಾಥ್ ಅಂತ, ಎಜುಕೇಟಿವ್ ಇಂಜಿನಿಯರ್, ರೂರಲ್ ವಾಟರ್ ಸಪ್ಲೈ, ಬಳ್ಳಾರಿ. ಇನ್ನೊಂದು ಏನಾಗ್ತದೆ ಅಂದರೆ, ನಾವು ಜಲ ಜೀವನ್ ಮಿಷನ್ ಅನುಷ್ಠಾನ ಮಾಡೋಕ್ಕೆ ಹೋಗ್ತಿದ್ವಲ್ಲ, ಎಲ್ಲ ಊರಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಓಣಿಗಳು ಸಣ್ಣ ಒಂದು 500-300 ಮನೆ ಇರೋ ಓಣಿ ಕೂಡ ಕಾಂಕ್ರೀಟ್ ರೋಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೇರೆ 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 ಯೋಜನೆಗಳಲ್ಲಿ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಕಾಂಕ್ರೀಟ್ ರೋಡ್ ಮಾಡಿದ್ರೆ ಏನಾಗುತ್ತೆ, ನೀರು ಕಾಂಕ್ರೀಟನ್ನು ಹರ್ಕೊಂಡು ಮುಂದೆ ಹೋಗ್ಬಿಡ್ತದೆ, ಹಿಂಗೋದೇ ಇಲ್ಲ ನೀರು. ಮುಂಚೆಲ್ಲ ಮಣ್ಣಿನ ರಸ್ತೆಗಳಿದ್ವಲ್ಲ, ಅಲ್ಲೆಲ್ಲ ನೀರು ಹಿಂಗ್ತಾ ಇತ್ತು.
ಮಳೆ ಬಂದು ಒಂದು ಅವರ್ ಆದ ತಕ್ಷಣ ತಂಪಿರ್ತಾ ಇತ್ತು. ಈ ಮಳೆ ಬಂದು 10 ನಿಮಿಷ ಆದ್ಮೇಲೆ ಅಲ್ಲಿ ಬಿಸಿ ಇರ್ತದೆ ಅಲ್ಲಿ, ಯಾಕಂದ್ರೆ ನೀರು ನೆಲಕ್ಕೆ ಹೋಗ್ತಾನೆ ಇಲ್ಲ, ಕಾಂಕ್ರೀಟ್ ರಸ್ತೆಗಳು ತಡಿತಾ ಇದ್ದಾವೆ. ಆಮೇಲೆ ನಮ್ಮ ಕಾಂಕ್ರೀಟ್ ರಸ್ತೆಗಳು ಇರೋದ್ರಿಂದ ನಮ್ಗೆ ಕೆಲಸ ಮಾಡೋಕ್ಕೂ ಕಾಸ್ಟ್ಲಿ ಆಗ್ತದೆ, ತೊಂದರೆ ಆಗುತ್ತೆ. ಅದೆಲ್ಲ ಕಾಂಕ್ರೀಟ್ ಕಟ್ ಮಾಡಬೇಕು, ಮತ್ತೆ ಮುಚ್ಚಬೇಕು. ಹಾಗಾಗಿ ಹಳ್ಳಿಗಳಲ್ಲಿ ಓಣಿಗಳಲ್ಲಿ ಹೆಚ್ಚಿನ ಕಾಂಕ್ರೀಟ್ ರಸ್ತೆಗಳು ನಾನು ಪ್ರಿಫರ್ ಮಾಡಲ್ಲ. ಸ್ವಲ್ಪ ಮಣ್ಣಿನ ಅಂಶನ ಇರಬೇಕಲ್ಲ. ಸಣ್ಣ ಹುಡುಗರು ಮಣ್ಣಾಟ ಆಡ್ತಿದ್ರಿ, ಯಾರು ಮಣ್ಣಾಟ ಯಾರು ಆಡ್ತಾರೆ ಇವಾಗ? ಹಿಂಗಾಗಿ ಎಲ್ಲ ಕಾಂಕ್ರೀಟ್ ಆಟ ಆಡ್ಬೇಕಷ್ಟೇ ಆಡಿದರೆ. ಹಂಗಾಗಿ ಅದು ಕಾಂಕ್ರೀಟ್ ರಸ್ತೆಗಳನ್ನ ಅನುಷ್ಠಾನ ಊರ ಹೊರಗೆ ರೋಡಲ್ಲಿ ಅಲ್ಲೆಲ್ಲ ಮಾಡಲಿ, ವಿಲೇಜ್ ಲಿಮಿಟಲ್ಲಿ ಈ ಕಾಂಕ್ರೀಟ್ಗೂ ಅಷ್ಟು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇದು ಬರ್ತದೆ, ಇದು ಅವೇರ್ನೆಸ್ ಬರ್ತದೆ ಅಂತ ನಾನು ಭಾವಿಸ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.